हाय फ्रेंड्स, पल्लवी पूजारीज कुकिंग चैनल गे एल्लरिगू स्वागत। नानिवत्तु शेंगा होळिगे माड्ता इद्देने। तुंबा सुलभवागि यार बेकाद्रु कूड माड्कोळ्ळबहुदु। नानु ई कप्पल्लोंदु 3.5 कप्पष्टु मैदा हिट्टन्नु तगोंडिद्देने। ओंदु चिटिकेयष्टु उप्पन्नु हाकोळ्ता इद्देने। उप्पु बेकिद्दवरु मात्र हाकोळ्ळबहुदु। ईग स्वल्प स्वल्प नीरन्नु हाकि नानीग हिट्टन्नु सरियागि कलसिकोंडिद्देने नोडबहुदु। स्वल्प स्वल्प एण्णेयन्नु हाकि सरियागि हिट्टन्नु नाद्कोळ्ळुत्तेने। एण्णेयन्नु हाकि नावु एष्टु चेन्नागि हिट्टन्नु नाद्कोळ्ळुत्तेवे नोडि, अष्टु साफ्टागि होळिगे बर्तदे नोडि। नानीग मत्ते इदक्कोंदु 2 स्पूनष्टु एण्णेयन्नु हाकि हिट्टन्नु नादि 2 गंटेनन्न हागे इड्तेने। सरियागि नेनिलि हिट्टु नानिल्लि 3 कप्पष्टु शेंगा बीजवन्नु हुर्तु सिप्पे एल्ल तेगेदु इट्कोंडिद्देने। ಮೂರು ಕಪ್ಪಷ್ಟು ನಾನಿಲ್ಲಿ ಡಬ್ಬಿ ಬೆಲ್ಲವನ್ನು ತಗೊಂಡಿದ್ದೇನೆ। ನೀವು ಯಾವ ಬೆಲ್ಲ ಬೇಕಿದ್ರೂ ತಗೊಳ್ಬೋದು। ಸಿಹಿ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಕೂಡ ಬೆಲ್ಲವನ್ನು ತಗೊಳ್ಬೋದು। ನಾನೀಗ ಮೊದಲಿಗೆ ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನು ಮಾತ್ರ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ತೇನೆ ನೋಡಿ। ಸರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೇನೆ ನಾನು। ಈಗ ನಾನು ಇದಕ್ಕೆ ಬೆಲ್ಲವನ್ನು ಸೇರಿಸಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ತೇನೆ, ನುಣ್ಣಗೆ ಗ್ರೈಂಡ್ ಮಾಡ್ತೇನೆ। ನೋಡಿ, ನಾನೀಗ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸರಿಯಾಗಿ ಒಂದ್ಸಲ ಕಲಸ್ಕೊಳ್ತಾ ಇದ್ದೇನೆ। ನಿಮಗೆ ಬೇಕಿದ್ರೆ ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನು ಕೂಡ ಸೇರಿಸಿಕೊಳ್ಳಬಹುದು ನೋಡಿ। ಈ ರೀತಿ ಉಂಡೆ ಬರುವ ಹದಕ್ಕಿರಬೇಕು ನೋಡಿ। ನಾನಿಲ್ಲಿ ಡಬ್ಬಿ ಬೆಲ್ಲವನ್ನು ಹಾಕಿದ್ರಿಂದ ಇದು ಕರೆಕ್ಟಾಗಿ ಉಂಡೆ ಮಾಡುವ ಹದಕ್ಕಿದೆ। ನೀವು ಸ್ವಲ್ಪ ಹುಡಿ ಹುಡಿ ಇರುವಂಥ ಬೆಲ್ಲವನ್ನು ಹಾಕಿದರೆ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ। ಸ್ವಲ್ಪ ಹಾಲನ್ನು ಸೇರಿಸಿಕೊಂಡು ಉಂಡೆ ಕಟ್ಟುವ ಹದಕ್ಕೆ ನೀವು ಇದನ್ನು ಕಲಸ್ಕೊಂಡ್ರೆ ಆಯಿತು ನೋಡಿ। 2 ಗಂಟೆ ಆಗಿದೆ ನೋಡಿ। ಹಿಟ್ಟು ಕೂಡ ಕರೆಕ್ಟಾಗಿ ನೆಂದು ತುಂಬ ಮೆದುವಾಗಿ ಸಾಫ್ಟಾಗಿ ಬಂದಿದೆ ನೋಡ್ಬೋದು। ನಾನೀಗ ಹಿಟ್ಟು ಮತ್ತು ಊರ್ಣವನ್ನು ನೋಡಿ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ। ನಾನೀಗ ಒಂದು ಬಾಳೆ ಎಲೆಯನ್ನು ಗ್ಯಾಸ್ ಮೇಲಿಟ್ಟು ಬಾಡಿಸ್ಕೊಂಡು ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇಟ್ಕೊಂಡಿದ್ದೇನೆ। ನಾನೀಗ ಹಿಟ್ಟಿತ್ತು ಒಂದು ಉಂಡೆಯನ್ನು ತಗೊಂಡು ಅದರ ಒಳಗೆ ಊರ್ಣವನ್ನು ಇಟ್ಟು ನೋಡಿ ಸರಿಯಾಗಿ ಕವರ್ ಮಾಡ್ತಾ ಇದ್ದೇನೆ ನೋಡಿ। ಈ ರೀತಿ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಹಿಟ್ಟಿದೆ ನೋಡಿ ಅದನ್ನು ಸ್ವಲ್ಪ ತೆಗೆದ್ರಾಯಿತು ನೋಡಿ। ಕರೆಕ್ಟಾಗಿ ಉಂಡೆ ಮಾಡಿಕೊಂಡು ನಾನೀಗ ಬಾಳೆ ಎಲೆ ಮೇಲಿಟ್ಟು ಅದರ ಮೇಲೊಂದು ಬಟರ್ ಪೇಪರನ್ನು ಇಟ್ಟು ನೋಡಿ ಕೈಯಲ್ಲೇ ನಾನು ತಟ್ತಾ ಇದ್ದೇನೆ ಹೋಳಿಗೆಯನ್ನು ನೋಡಿ। ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು। ನಿಮಗೆ ಈ ರೀತಿ ಬೇಡ ಅಂತ ಹೇಳಿದರೆ ನೀವು ಹಿಟ್ಟನ್ನು ಕೂಡ ಹಾಕ್ಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೋದು। ಆದರೆ ಮೊದಲು ಮೊದಲು ಯಾರೆಲ್ಲ ಹೋಳಿಗೆ ಮಾಡ್ತೀರಿ ನೋಡಿ ಅವರಿಗೆ ಲಟ್ಟಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ। ಈ ರೀತಿ ಮಾಡೋದ್ರಿಂದ ತುಂಬ ಸುಲಭವಾಗಿ ಯಾರು ಬೇಕಾದರೂ ಹೋಳಿಗೆಯನ್ನು ಮಾಡ್ಕೊಳ್ಬೋದು। ಎಷ್ಟು ತೆಳ್ಳಗೆ ಬೇಕಾ ದಪ್ಪಗೆ ಬೇಕಾ ಅಂತ ನೋಡಿಕೊಂಡು ಮಾಡ್ಕೊಂಡ್ರೆ ಆಯಿತು ನೋಡಿ। ಬಟರ್ ಪೇಪರನ್ನು ತುಂಬ ಸುಲಭವಾಗಿ ತೆಗಿಬೋದು ನೋಡಿ, ಎಲ್ಲಿ ಕೂಡ ಅಂಟುವುದಿಲ್ಲ। ನಾನೀಗ ತವವನ್ನು ಬಿಸಿಗಿಟ್ಟಿದ್ದೇನೆ ನೋಡಿ। ಬಾಳೆ ಎಲೆ ಸಮೇತ ನಾನು ತವ ಮೇಲೆ ಹಾಕ್ಕೊಂಡಿದ್ದೇನೆ, ಇದರಿಂದ ಹೋಳಿಗೆ ಹರಿದು ಹೋಗುವುದಿಲ್ಲ ತೆಗೆಯುವಾಗ। ಹೋಳಿಗೆ ಒಂದು ಸೈಡ್ ಕಾದ ಮೇಲೆ ಬಾಳೆ ಎಲೆಯನ್ನು ನಿಧಾನವಾಗಿ ತೆಗೆದ್ರಾಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು। ನಾನೀಗ ಎರಡೂ ಕಡೆ ಕೂಡ ತುಪ್ಪವನ್ನು ಹಾಕಿ ಸರಿಯಾಗಿ ಕಾಯಿಸ್ಕೊಳ್ತೇನೆ। ಹೋಳಿಗೆಯನ್ನು ಒಂದು ಕಡೆ ಬೆಂದಾದ ಮೇಲೆ ನಾನು ತಿರುಗಿಸಿ ಹಾಕ್ಕೊಂಡಿದ್ದೇನೆ। ಹೋಳಿಗೆಯ ಎರಡೂ ಬದಿ ಕೂಡ ತುಪ್ಪವನ್ನು ಹಾಕಿ ಕಾಯಿಸ್ಕೊಳ್ತೇನೆ, ತುಂಬ ರುಚಿಯಾಗಿರ್ತದೆ। ಶೇಂಗಾ ಹೋಳಿಗೆಯನ್ನು ಮಾಡೋದು ತುಂಬ ಸುಲಭ, ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರ್ತದೆ ನೋಡಿ। ನಾನೀಗ ತೆಗಿತಾ ಇದ್ದೇನೆ ನೋಡಿ। ನಮ್ಮ ಶೇಂಗಾ ಹೋಳಿಗೆ ರೆಡಿಯಾಗಿದೆ, ತುಂಬ ರುಚಿಯಾಗಿರ್ತದೆ, ಒಮ್ಮೆ ನೀವು ಕೂಡ ಮಾಡಿ ನೋಡಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ। ಪ್ಲೀಸ್ ಸಪೋರ್ಟ್ ಮಾಡಿ।